ದಕ್ಷಿಣ ಭಾರತದ ಸುಪ್ರಸಿದ್ಧ ಜಿಯಾರತ್ ಕೇಂದ್ರವಾದ ಕೇರಳದ ಮಡಬೂರು ಸಿಎಂ ಮಕಾಂ ಶರೀಫ್ನಲ್ಲಿ ಅಂತ್ಯ ವಿಶ್ರಾಂತಿ ಹೊಂದುತ್ತಿರುವ ವಲಿಯುಲ್ಲಾಹಿ ಸಿಎಂ ಮೊಹಮ್ಮದ್ ಅಬೂಬಕರ್ ಮುಸ್ಲಿಯಾರ್ ಅವರ 32ನೇ ಉರುಸ್ ಮುಬಾರಕ್ ಮೇ 5ರಂದು ಪ್ರಾರಂಭಗೊಂಡಿದ್ದು ಮೇ 10ರವರೆಗೆ ನಡೆಯಲಿದೆ ಎಂದು ಅನಿಲಕಟ್ಟೆ ಸಿಎಂ ಮಡಬೂರು ಎಜುಕೇಷನ್ ಮತ್ತು ಕಲ್ಚರಲ್ ಕಾಂಪ್ಲೆಕ್ಸ್ ಜೊತೆ ಕನ್ವೀನರ್ ಅಬೂಬಕರ್ ಅನಿಲಕಟ್ಟೆ ತಿಳಿಸಿದರು. ವಿಟ್ಲದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಕಾಂ ಜಿಯಾರತ್ ಧ್ವಜಾರೋಹಣ, ಕತ್ಮುಲ್ ಕುರಾನ್, ಸ್ವಲಾತ್ ಮಜ್ಲಿಸ್, ಮಜ್ಲಿಸುನ್ನೂರ್, ಮತಪ್ರಭಾಷಣ, ಅನುಸ್ಮರಣೆ, ದಿಕ್, ದುವಾ, ಸಮ್ಮೇಳನ, ಅನುದಾನ ಮುಂತಾದ ಕಾರ್ಯಕ್ರಮಗಳೊಂದಿಗೆ ನಡೆಯಲಿದೆ. ಮೇ 10ರಂದು ಬೆಳಿಗ್ಗೆ 5 ಗಂಟೆಯಿಂದ ಸಂಜೆ 5 ಗಂಟೆಯ ತನಕ ಅನುದಾನ ನಡೆಯಲಿದೆ ಎಂದ ಅವರು, ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕಾಗಿ ಮನವಿಯನ್ನ ಮಾಡಿದ್ರು. ಭಾರತದ ಸುಪ್ರಸಿದ್ಧ ಜಿಯಾರತ್ ಕೇಂದ್ರವಾದಂತಹ ಮಡವೂರ್ ಸಿಎಂ ಮಕಾಂ ಶರೀಫ್ನಲ್ಲಿ ಅಂತ್ಯ ವಿಶ್ರಾಂತಿ ಹೊಂದುತ್ತಿರುವ ವಲಿಯುಲ್ಲಾಹಿ ಸಿಎಂ ಮೊಹಮ್ಮದ್ ಅಬೂಬಕರ್ ಕದಸಲ್ಲಾಹು ತಲ ಸರೋಲಜ್ ಅವರ ಹೆಸರಲ್ಲಿ ಆಚರಿಸಿಕೊಂಡು ಬರುವಂತಹ ಉರುಸ್ ಮುಬಾರಕ್ಕಿನ 32ನೇ ವರ್ಷದ ಉರುಸ್ ಸಮಾರಂಭವು ಇದೇ ಮೇ 5ರಿಂದ 10ರ ತನಕ ಬಹಳ ವಿಜೃಂಭಣೆಯಿಂದ ನಡೆಯಲಿದೆ. ಕೋವಿಡ್ನಿಂದಾಗಿ ಕಳೆದ 2 ವರ್ಷಗಳಿಂದ ಈ ಕಾರ್ಯಕ್ರಮವು ವಿಜೃಂಭಣೆಯಾಗಿ ನಡೆಯದಿರಲಿಲ್ಲ, ಸಾಂಕೇತಿಕವಾಗಿ ಮಾತ್ರ ನಡೆದಿತ್ತು. ಆದರೆ ಈ ಬಾರಿ ಬಹಳ ವೈಭವಪೂರ್ಣವಾಗಿ ನಡೀತಾ ಇದೆ. ಇದರ ಅಂಗವಾಗಿ ಮಕಾಮ ಜಿಯಾರತ್, ಧ್ವಜಾರೋಹಣ, ಕತಮುಲ್ ಕುರ್ವಾನ್, ಸಲಾತ್ ಮಜ್ಲಿಸ್, ಮಜ್ಲಿಸುನ್ನೂರು, ಮತಪ್ರಭಾಷಣ, ಅನುಸ್ಮರಣ, ಜಿಕ್ರ್, ದುವಾ, ಸಮ್ಮೇಳನ, ಅನ್ನದಾನ ಮುಂತಾದ ಕಾರ್ಯಕ್ರಮಗಳೊಂದಿಗೆ ಬಹಳ ವೈಭವದಿಂದ ನಡೆಯಲಿದೆ. ಮೇ 10ರಂದು ಬೆಳಿಗ್ಗೆ 5 ಗಂಟೆಯಿಂದ ಸಂಜೆ 5ರ ತನಕ ಅನ್ನದಾನ ನಡೆಯಲಿದೆ. ಈ ಸಂದರ್ಭ ಸೈಯದ್ ಹುಸೇನ್ ಬಲಾಪಿ ತಂಗಲ್, ಅನಿಲಕಟ್ಟೆ ಮಡಬೂರ್ ಸಿಎಂ ಎಜುಕೇಷನ್ ಆ್ಯಂಡ್ ಕಲ್ಚರಲ್ ಕಾಂಪ್ಲೆಕ್ಸ್ನ ಕನ್ವೀನರ್ ಪಿಎ ಮೊಹಮ್ಮದ್ ಮುಸ್ಲಿಯಾರ್ ಜೊತೆ ಕನ್ವೀನರ್ ಕೆಎ ಹಸೈನರ್ ಮುಸ್ಲಿಯಾರ್, ಮೊಹಮ್ಮದ್ ಮುಸ್ಲಿಯಾರ್, ಸ್ವಾಗತ ಸಮಿತಿಯ ಸಂಚಾಲಕ ಸಿಎಚ್ ಇಬ್ರಾಹಿಂ ಮುಸ್ಲಿಯಾರ್ ಉಪಸ್ಥಿತರಿದ್ದರು.